ಎಲ್ಲಾರ್ದೂ ಪಂಚ ಆಗಿರತ್ತೆ ಏ ಗಿರಿ, ನಾವು ಹಿಂದಿನ ತಗೊಳ್ತೀರಿ ಯಾಕೆ? ಈ ಲೋಕಸಭಾ ಚುನಾವಣೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ರಿಗೂ ಇದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ. 14 ಗೆಲ್ತೇವೆ, ಉಳಿದ 14 ಒಂದೆರಡು ವ್ಯತ್ಯಾಸ ಆದರೂ ಸಹ ನನ್ನ ಪ್ರಕಾರ 24-25 ಲೋಕಸಭಾ ಸೀಟನ್ನ ಗೆಲ್ಲೋರಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥದ್ದು ದೇಶದ ಎಲ್ಲ ಜನರ ಅಭಿಪ್ರಾಯ. ದೇಶದಲ್ಲಿ 400 ಹೆಚ್ಚು ಸೀಟನ್ನು ಗೆಲ್ಲೋದ್ರ ಮೂಲಕ ಕರ್ನಾಟಕದ ಕೊಡುಗೆ 25-26 ಸೀಟನ್ನು ಕೊಟ್ಟರು ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥದ್ದು ನಮ್ಮ ಸಂಕಲ್ಪ. ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ. ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಬಂದು ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಸಹಜವಾಗಿ ಅಧಿಕೃತವಾದಂಥ BJP ಅಭ್ಯರ್ಥಿ ನನಗೆ ಸಂಘಟನೆ ಆಶೋಧನೆ ಮಾಡಿದೆ. ಅವರು ಅಮೂಲ್ಯವಾದಂಥ ಮತವನ್ನು ರಾಘಣ್ಣನಿಗೆ ಕೊಟ್ಟರೆ ಮಾತ್ರ ಒಂದು BJP ಒಬ್ಬ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಅಲ್ಲಿ ಮೇಲುಗಡೆ ಸ್ಪಂದನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಮೋದಿಜಿಯವ್ರ ಗುರುತು ಯಾವುದು? ಕಮಲ್ದು. ಮೋದಿಜಿಯವರಂದ್ರೆ ಯಾರು? ಹಿಂದುತ್ವ. ಮೋದಿಜಿಯವರ ಯಾರು? BJP. ಹಾಗಾಗಿ ಜನ BJP ಅಧಿಕೃತ ಅಭ್ಯರ್ಥಿ ಕಮಲ್ದುವಿಗೆ ಮತವನ್ನು ಹಾಕುವ ಮುಖಾಂತರ ಮೋದಿಜಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜನರ ಒಂದು ಹೃದಯ ವೈಶಾಲ್ಯತೆ, ಶಿವಮೊಗ್ಗ ಕ್ಷೇತ್ರದ ಜನ ತುಂಬ ದೊಡ್ಡದಿದೆ. ಅವರ ಹೃದಯ ವೈಶಾಲ್ಯತೆ ತಕ್ಕಂತೆ ಮತದಲ್ಲೂ ಕೂಡ ಲೀಡನ್ನು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಮೋದಿಜಿಯವರಿಗೆ ಹೆಚ್ಚಿನ ಒಂದು ಹಂತದಲ್ಲಿ ಕೊಡ್ತಾರೆ ಅನ್ನೋ ವಿಶ್ವಾಸನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.